ಓಕೆ ಅಂದ್ರೆ ಏನಾದ್ರು ಒಂದು ವರ್ಕ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಇಂಟ್ರೆಸ್ಟ್ ಇರಲ್ಲ ಇಂಟ್ರೆಸ್ಟ್ ಇರಲ್ಲ ಅದೇ ಮುಖ್ಯವಾಗಿ ಏನಂದ್ರೆ ಲೈಕ್ ನಾನು ಹೇಳೋದಾದ್ರೆ ಈಗ ಲ್ಯಾಕ್ ಆಫ್ ಮೋಟಿವೇಶನ್ ಅಂತ ಹೇಳ್ಬೋದ ಒಂದು ಕೆಲಸ ಮಾಡೋಕ್ಕೆ ನಿಮಗೆ ಮೋಟಿವೇಶನ್ ಇರೋದಿಲ್ಲ ಅಂತ ಹೇಳ್ಬೋದು ಏನಕ್ಕೆ ಹಿಂಗಾಗುತ್ತೆ ಹೇಳ್ತೀರಾ ಸರ್ ಬೇರೆ ಯಾರಾದ್ರೂ ಹೇಳ್ತೀರಾ ಈಗ ಒಂದು ಕೆಲಸ ಒಂದು ಮಾಡಬೇಕು ಅಂತಂದ್ರೆ ಇಂಟ್ರೆಸ್ಟ್ ಬರಬೇಕು ಅಂದ್ರೆ ಏನು ಮಾಡಬೇಕು ಸ್ಪೋರ್ಟ್ಸ್ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ ಓಕೆ ಈಗ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ನ ಆಡಕ್ ಹೋಗೋಣ ಅಂತಂದ್ರೆ ಎಲ್ರು ಬರ್ತೀರಾ ಆ ಸ್ಪೋರ್ಟ್ಸ್ ಆಗ ಸ್ಪೋರ್ಟ್ಸ್ ಆಡೋದಕ್ಕೆ ಏನಾದ್ರು ಮೋಟಿವೇಶನ್ ಬೇಕಾ ಇಲ್ಲ ಈಗ ಯಾವ್ದಾದ್ರು ಒಂದು ಹೊಸ ಮೂವಿ ಬಂದಿರುತ್ತೆ ಓಕೆ ಯಾವ್ದೋ ಒಂದ್ ಕಡೆ ಎಕ್ಸಾಂಪಲ್ ಮದಗಜ ಅಂತ ಅನ್ಕೊಳ್ಳೋಣ ಓಕೆ ಸೊ ಫಸ್ಟ್ ಟೈಮ್ ನೀವೀಗ ಹೊಸ ಮೂವಿನ ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ಕೆ ಹೋಗ್ಬೇಕು ಅಂತ ನಾನು ಕರಿತೀನಿ ಓಕೆ ಆ ಕರ್ದಾಗ ಎಲ್ಲರೂ ಬರ್ತೀರಲ್ವಾ ಆಗ ಮೂವಿ ನೋಡಕ್ಕೆ ಏನಾದ್ರು ಮೋಟಿವೇಶನ್ ಬೇಕಾ ಇಲ್ಲ ಅಲ್ವಾ ಆಟೋಮೆಟಿಕ್ ಬರ್ತೀರ ನೀವು 3 ಅವರ್ಸ್ ಅಲ್ಲ 4 ಅವರ್ಸ್ ಬೇಕಾದ್ರೂ ಮೂವಿ ಇದ್ರು ಕೂಡ ಕೇಳ್ತೀರ ಸೊ ಏನಕ್ಕೆ ಅಂತಂದ್ರೆ ನೀವು ಏನಾದ್ರೂ ಒಂದು ವರ್ಕ್ ಮಾಡ್ತಾ ಇದ್ದಲ್ವಾ ಆ ವರ್ಕ್ ಮಾಡ್ಬೇಕಾದ್ರೆ ನಿಮಗೆ ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ಆ ವರ್ಕ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಿರಬೇಕು ಓಕೆ ಇನ್ ಕೇಸ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು ಹಾಂ ಯು ಶುಡ್ ಲೈಕ್ ದಟ್ ವರ್ಕ್ ಆ ವರ್ಕ್ನ ನೀವು ಇಷ್ಟಪಟ್ಟು ಮಾಡಬೇಕು ಸೊ ಇಷ್ಟಪಟ್ಟು ಮಾಡಿದ್ರೆ ಎಲ್ಲನೂ ಕಷ್ಟನೂ ಈಸಿ ಆಗುತ್ತೆ ಇನ್ನೊಂದು ಈಗ ಸ್ಟೀವ್ ಜಾಬ್ಸ್ ಇದಾರಲ್ಲ ಸ್ಟೀವ್ ಜಾಬ್ಸ್ ಗೊತ್ತಾ ಕೇಳಿಲ್ಲ ಸ್ಟೀವ್ ಜಾಬ್ಸ್ ಅಂತ ಎಲ್ಲಿ ಕೇಳಿದ್ರಿ ಹಾಂ ಸ್ಟೀವ್ ಜಾಬ್ಸ್ ಅಂದ್ರೆ ಈಸ್ ಅ ಫೌಂಡರ್ ಆಫ್ ಆಪಲ್ ಆಪಲ್ ಐಫೋನ್ ಎಲ್ಲ ಯೂಸ್ ಮಾಡ್ತಾರಲ್ವಾ ಐಫೋನ್ ಫಸ್ಟ್ ಕಂಡಿಡಿದ್ದೆ ಸ್ಟೀವ್ ಜಾಬ್ ಫಸ್ಟ್ ಅವರೆಲ್ಲ ಡಿಸೈನ್ ಮಾಡಿಬಿಟ್ಟು ಇನೋವೇಟ್ ಮಾಡಿಬಿಟ್ಟು ಫಸ್ಟ್ ಮಾರ್ಕೆಟ್ ಲಾಂಚ್ ಮಾಡಿದ್ದಾರೆ ಆ ಸ್ಟೀವ್ ಜಾಬ್ ಅವರು ಒಂದು ಹೇಳ್ತಾರೆ ಸೊ ಈಗ ಲ್ಯಾಕ್ ಆಫ್ ಮೋಟಿವೇಶನ್ ಇದ್ರೆ ಯಾವ ಥರ ಡೀಲ್ ಮಾಡೋದು ಅಂತ ಅವ್ರು ಹೇಳ್ತಾರೆ ಯು ಹ್ಯಾವ್ ಓನ್ಲಿ ಟು ಆಪ್ಷನ್ ಐದರ್ ಯು ಶುಡ್ ಲವ್ ವಾಟ್ ಯು ಡೂ ಲವ್ ವಾಟ್ ಯು ಡೂ ಅಂದ್ರೆ ಹೇಳಿ ಸೊ ಲವ್ ವಾಟ್ ಯು ಡೂ ಅಂತಂದ್ರೆ ನೀವು ಮಾಡುವಂತಹ ಕೆಲಸನ ಪ್ರೀತಿ ಮಾಡಿ ಆರ್ ಎಲ್ಸ್ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಡೂ ವಾಟ್ ಯು ಲವ್ ಒಂದು ಮಾಡೋ ಕೆಲಸನ ಇಷ್ಟಪಡಿ ಇನ್ನೊಂದು ಇಷ್ಟಪಡುವಂಥ ಕೆಲಸನ ಮಾಡೋಣ ಅಷ್ಟೇ ಎರಡೇ ಚಾನ್ಸ್ ಇರೋದು ಸೊ ಈ ಥರ ಮಾಡಿದಾಗ ನಿಮಗೆ ಮೋಟಿವೇಶನ್ ಅವಶ್ಯಕತೆ ಇರಲ್ಲ ಅಥವಾ ಇಂಟ್ರೆಸ್ಟ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಸೊ ಇಂಟ್ರೆಸ್ಟ್ ಇದೆ ಅಂತ ಮಾಡೇ ಮಾಡ್ತೀರ ಅಲ್ವಾ